ಸುಗ್ಗಿಯ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಕೂಡ ಬೆಂಗಳೂರಿನಲ್ಲಿ ಜೋರಾಗಿ ನಡೀತಾ ಇದೆ. ನೀವು ಮಾರುಕಟ್ಟೆಯಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಗುಡ್ ಮಾರ್ನಿಂಗ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖರೀದಿ ಭರಾಟೆ ಮಾರುಕಟ್ಟೆಗಳಲ್ಲಿ ಜೋರಾಗಿದೆ, ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ, ಬೆಲೆ ಏರಿಕೆಯ ನಡುವೆಯೂ ಹಬ್ಬದ ಸಂಭ್ರಮ ಹೇಗಿದೆ? ಲೀಲಶ್ರೀ, ಇವತ್ತು ವರ್ಷದ ಮೊದಲ ಹಬ್ಬ ಅಂದರೆ ಸಂಕ್ರಾಂತಿ ಅಂತಂದರೆ ಎಲ್ಲೆಲ್ಲೂ ಕೂಡ ಸಡಗರ ಇರುತ್ತೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ವರಮಹಾಲಕ್ಷ್ಮಿ ಬಿಟ್ಟರೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತು ಸಾಮಾನ್ಯವಾಗಿ ಮನೆಗಳಲ್ಲಿ ದೇವರಿಗೆ ನೈವೇದ್ಯವಾಗಿ ಕಬ್ಬು, ಎಳ್ಳು, ಬೆಲ್ಲ, ಗೆಣಸು ಜೊತೆಗೆ ಅವರೆಕಾಳನ್ನ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಭಾರತೀಯ ಸಂಪ್ರದಾಯದಲ್ಲಿದೆ. ಸೊ ಆ ನಿಟ್ಟಿನಂತೆ ಆ ವಸ್ತುಗಳನ್ನು ಖರೀದಿ ಮಾಡೋದು ಇವತ್ತು ಜಾಸ್ತಿ ಇರುತ್ತೆ. ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಗೆಣಸು, ಅವರೆಕಾಯಿ, ಕಬ್ಬಿನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕೇವಲ ಒಂದು ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಒಂದು ಜೋಡಿಗೆ ಕಬ್ಬಿಗೆ 120 ರೂಪಾಯಿ ಇದೆ, ಕಳೆದ ವರ್ಷ ಕೇವಲ 60 ರೂಪಾಯಿ ಇತ್ತು. ಇನ್ನು ಅವರೆಕಾಯಿ ಈ ಬಾರಿ ದಾಖಲೆಯ ಬೆಲೆ ಅಂತ ಹೇಳ್ಬೋದು. ಯಾಕಂದರೆ ಕೇವಲ 40-50 ರೂಪಾಯಿ ಇರ್ತಿದ್ದಂತಹ ಅವರೆಕಾಯಿ ಇವತ್ತು 80-90 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಕಳೆದ 2 ದಿನದಿಂದ ಕೂಡ ಇದೇ ರೀತಿಯಾಗಿ ಇದೆ. ಇದಕ್ಕೆ ಕಾರಣ ಕಳೆದ ಬಾರಿ ಬಿದ್ದಂತಹ ಮಳೆಯಿಂದಾಗಿ ಬೆಳೆ ನಾಶ ಆಗಿದೆ. ಸೊ ಹೀಗಾಗಿ ಇಳುವರಿ ಚೆನ್ನಾಗಿ ಬಂದಿಲ್ಲ. ಸೊ ಹೀಗಾಗಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ನಿನ್ನೆ ಸಾಯಂಕಾಲದಿಂದ ಕೂಡ ಸಾಕಷ್ಟು ಜನ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಇವತ್ತು ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ. ಕೆಲವು ದೇವಾಲಯಗಳಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಚಮತ್ಕಾರ ಕೂಡ ಕಾಣಲಿದೆ. ಸೊ ಹಾಗಾಗಿ ಆ ದೇವಸ್ಥಾನದಲ್ಲಿ ಇವತ್ತು ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬೆಲೆ ಏರಿಕೆ ಇದ್ದರೂ ಕೂಡ ಹಬ್ಬವನ್ನು ಮಾಡಲೇಬೇಕು, ನಮ್ಮ ಸಂಪ್ರದಾಯವನ್ನು ಪಾಲನೆ ಮಾಡಲೇಬೇಕು. ಹೀಗಾಗಿ ಬೆಲೆ ಜಾಸ್ತಿ ಇದ್ದರೂ ಕೂಡ ಜನ ಸದ್ಯ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಲೀಲಶ್ರೀ, ಥ್ಯಾಂಕ್ ಯು. ಸ್ವಾತಿ, ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.